ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ ಕರ್ನಾಟಕ ವಿಶ್ರಾಂತ ಕುಲಪತಿಗಳ ಆಶ್ರಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟದ ಕುರಿತು ಸಮ್ಮೇಳನ ನಡೆಯಿತು. ತುಮಕೂರು ವಿಶ್ವವಿದ್ಯಾನಿಲಯದಲ್ಲಿ ಕರ್ನಾಟಕ ವಿಶ್ರಾಂತ ಕುಲಪತಿಗಳ ವೇದಿಕೆ ಆಶ್ರಯದಲ್ಲಿ ಉನ್ನತ ಶಿಕ್ಷಣದಲ್ಲಿ ಗುಣಮಟ್ಟ ಕುರಿತು ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಪದ್ಮಭೂಷಣ ಪ್ರೊಫೆಸರ್ ಸಿಎಸ್ ಕುಟಾರೆ ಪಿಳೈರ್ ಅವರು ಸಮ್ಮೇಳನ ಉದ್ಘಾಟಿಸಿ ಇತ್ತೀಚೆಗೆ ಪಾಶ್ಚಿಮಾತ್ಯ ಶಿಕ್ಷಣಕ್ಕೆ ಮಾರು ಹೋಗುತ್ತಿರುವ ಬಗ್ಗೆ ಪ್ರಸ್ತಾಪಿಸಿ ಈಗ ಎಲ್ಲಿ ನೋಡಿದರೂ ಪಾಶ್ಚಿಮಾತ್ಯ ಶಿಕ್ಷಣವೇ ಆಗಿದೆ ಎಂದರು. ನಮ್ಮಲ್ಲಿ ಅನೇಕ ಸವಾಲುಗಳು ಇದ್ದರೂ ಅದಕ್ಕೆ ಉತ್ತರ ಕಂಡುಹಿಡಿಯಲು ಯಾರೂ ಕೂಡ ಮುಂದಾಗುತ್ತಿಲ್ಲ. ಸವಾಲುಗಳು ಎದುರಾದರೆ ಮಾತ್ರ ಮಾರ್ಗೋಪಾಯ ಕಂಡುಹಿಡಿಯಲು ಸಾಧ್ಯವೆಂದರು. ಕ್ಷಿಪಣಿಗಳ ತಂತ್ರಜ್ಞಾನದ ಬಗ್ಗೆ ಬೇರೆ ದೇಶದವರು ತಿಳಿಸಲಿಲ್ಲ. ಭಾರತ ದೇಶವು ರಷ್ಯಾ ದೇಶದ ಜೊತೆ ಒಪ್ಪಂದ ಮಾಡಿಕೊಂಡು ಕ್ಷಿಪಣಿ ಕಂಡುಹಿಡಿದು ವಿಶ್ವಕ್ಕೆ ಬ್ರಹ್ಮಾಸ್ತ್ರವಾಗಿತ್ತೆಂದು ಕೊಠಾರಿ ಪಿಳೈರವರು ತಿಳಿಸಿದರು. ಕರ್ನಾಟಕ ವಿಶ್ರಾಂತ ಕುಲಪತಿಗಳ ವೇದಿಕೆಯ ಕಾರ್ಯದರ್ಶಿ ಡಾ ಆರ್ಎನ್ ಶ್ರೀನಿವಾಸಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ವೇದಿಕೆಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು. ಆಚಾರ್ಯ ಭರದ್ವಾಜ್ ಇನ್ 800 BC envisioned the aviation technology. He designed 12 different vehicles by which human being can go from one planet to another planet. He talks about that. That is 3,000 years before. Acharya Kanod defined the atom 3,000 years before man defined that. Acharya Sushrut performed the plastic surgery in 600 BC, restored the damaged nose cut by the kings at that time. Parishita was cut the nose, then he stitches the nose. Plastic surgery. ಇದೇ ಸಂದರ್ಭದಲ್ಲಿ ಸಿಎಸ್ ಕೊಠಾರಿ ಪಿಳೈರವರನ್ನು ವೇದಿಕೆ ವತಿಯಿಂದ ಗೌರವಿಸಲಾಯಿತು. ವೇದಿಕೆ ಅಧ್ಯಕ್ಷ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ ಎಸ್ಎನ್ ಹೆಗ್ಡೆ ಅತಿಥಿಗಳಾಗಿದ್ದರು. ತುಮಕೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ವೈಎಸ್ ಸಿದ್ದೇಗೌಡ ಅಧ್ಯಕ್ಷತೆ ವಹಿಸಿದ್ರು. ಸಮ್ಮೇಳನದ ಕೋಆರ್ಡಿನೇಟರ್ ಡಾ ಜಯಶೀಲ, ರಿಜಿಸ್ಟರ್ ಪ್ರೊಫೆಸರ್ ಪಾಟೀಲ್ ಮಲ್ಲಿಕಾರ್ಜುನ್ ಮತ್ತಿತರರು ಪಾಲ್ಗೊಂಡಿದ್ದರು. ಕೇಂದ್ರ ಸಚಿವ ಅನಂತಕುಮಾರ್ ನಿಧನ ದೇಶಕ್ಕೆ ತುಂಬಲಾರದ ನಷ್ಟ ಎಂದು ಕುಣಿಗಲ್ನಲ್ಲಿ ಬಿಜೆಪಿ ಮುಖಂಡ ಕೆಎಂ ತಿಮ್ಮಯ್ಯ ತಿಳಿಸಿದ್ದಾರೆ. ಕೇಂದ್ರ ಸಚಿವ ಬಿಜೆಪಿ ಕಟ್ಟಾಳು ಧುರೀಣ ಅನಂತಕುಮಾರ್ ಅವರ ನಿಧನದ ವಿಷಯ ರಾಜ್ಯ ಸೇರಿದಂತೆ ರಾಷ್ಟದ ಜನರಿಗೂ ಆಘಾತವಾಗಿದೆ. ಅನಂತಕುಮಾರ್ ಎಲ್ಲಾ ಪಕ್ಷದವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದು ಎಲ್ಲರನ್ನ ಗೌರವಿಸುವ ಮಹಾನ್ ವ್ಯಕ್ತಿತ್ವ ಹೊಂದಿ ಅಜಾತ ಶತ್ರುವಾಗಿದ್ದರು ಎಂದು ಬಿಜೆಪಿ ಜಿಲ್ಲಾ ಮಾಜಿ ಉಪಾಧ್ಯಕ್ಷ, ತಾಲೂಕು ಮುಖಂಡ, ಹಿರಿಯ ವಕೀಲ ಕೆಎಂ ತಿಮ್ಮಪ್ಪ ತಿಳಿಸಿದರು. ಕುಣಿಗಲ್ ಪಟ್ಟಣದ ಗ್ರಾಮದೇವತೆ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ ಶ್ರದ್ದಾಂಜಲಿ ಸಭೆಯಲ್ಲಿ ಅನಂತಕುಮಾರ್ಗೆ ಶ್ರದ್ದಾಂಜಲಿ ಅರ್ಪಿಸಿ ಮಾತನಾಡಿ, ಕೇಂದ್ರ ಸಚಿವರಾಗಿದ್ದರೂ ಯಾವುದೇ ಗತ್ತು ಇಲ್ಲದೆ ಸಾಮಾನ್ಯ ಜನರು ಯಾರೇ ಕರೆ ಮಾಡಿದರೂ ಸಮಸ್ಯೆ ಆಲಿಸಿ ಪರಿಹಾರ ನೀಡುತ್ತಿದ್ದರು. ಅವರು ಬಿಜೆಪಿ ಪಕ್ಷದವರಾಗಿದ್ದರೂ ಬೇರೆ ಪಕ್ಷದ ಎಲ್ಲಾ ಮುಖಂಡರು ಅವರನ್ನು ಗೌರವಿಸುವ ನಿಟ್ಟನಲ್ಲಿ ತಮ್ಮ ಸೌಜನ್ಯಯುತ ನಡವಳಿಕೆ ಮೂಲಕ ಎಲ್ಲರ ಪ್ರತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು. ಇಂದು ಅವರ ಅಗಲಿಕೆ ರಾಜ್ಯ ಸೇರಿದಂತೆ ರಾಷ್ಟಕ್ಕೆ ತುಂಬಲಾರದ ನಷ್ಟವಾಗಿದೆ. ಅಲ್ಲದೆ ಬಿಜೆಪಿ ಪಕ್ಷಕ್ಕೆ ಅತೀವ ನಷ್ಟವಾಗಿದೆ. ಅವರ ಅಗಲಿಕೆಯ ದುಃಖ ಭರಿಸುವ ಶಕ್ತಿ ಭಗವಂತ ಅವರ ಕುಟುಂಬಕ್ಕೆ ನೀಡಲಿ ಎಂದರು. ಭಾರತದಿಂದ ಯಾರಾದರೂ ಒಬ್ಬರು ಪ್ರಧಾನಿ ಅಭ್ಯರ್ಥಿ ಅವರೇ ಅಂದರೆ ಅದು ಅನಂತಕುಮಾರ್ ಅನ್ನೋ ಮಟ್ಟಕ್ಕೆ ಅವರ ವರ್ಚಸ್ಸು, ಅವರ ಕಾರ್ಯ ದಕ್ಷತೆ ಅವರು ರೂಢಿಸ್ಕೊಂಡಿದ್ರು. ಅಂತಹ ಒಬ್ಬ ಮಹಾನ್ ಸಂಘಟನಾ ಚತುರ, ಆಡಳಿತದ ನಿಪುಣ ಇವತ್ತು ಕಳ್ಕೊಂಡಿದ್ದೀವಿ. ಅದರಿಂದ ಈ ದೇಶಕ್ಕೆ ಮಾರ್ಗದರ್ಶಕರು, ಮುಂದೆ ನಾವೆಲ್ಲ ಅವರ ಮಾರ್ಗದರ್ಶನದೊಳಗಡೆ ಹೋಗಬೇಕಾಗಿದ್ದು ಅದನ್ನು ಕಳ್ಕೊಂಡು ನಿಜಕ್ಕೂ ಇವತ್ತು ತುಂಬ ದುಃಖ ಆಗ್ತಾ ಇದೆ. ನಿಜಕ್ಕೂ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಆಧಾರ ಸ್ತಂಭ ಉರುಳಿದೆ ಅಂದರೂ ತಪ್ಪಾಗಲಾರದು. ಆದ್ದರಿಂದ ಈ ದಿವಸ ನಾವು ಅವರು ಹಾಕ್ಕೊಟ್ಟಿರೋ ಮಾರ್ಗದರ್ಶನದೊಳಗಡೆ ಅವ್ರನ್ನ ರೋಲ್ ಮಾಡಲಾಗಿ ತಗೊಂಡು ರಾಜಕಾರಣದೊಳಗಡೆ ಅವರಿಗೆ ಶತ್ರುಗಳಿರಲಿಲ್ಲ. ರಾಜಕೀಯ ಪಕ್ಷಗಳಿರ್ಬೋದು, ಆದರೆ ಎಲ್ಲ ಪಕ್ಷದ ಜಿಲ್ಲಾ ಯುವ ಬಿಜೆಪಿ ಕಾರ್ಯದರ್ಶಿ ರವೀಂದ್ರ ಮಾತನಾಡಿ, ಅಧಿಕಾರ ಶಾಶ್ವತವಲ್ಲ, ಆದರೆ ಅಧಿಕಾರದ ಅವಧಿಯಲ್ಲಿ ಮಾಡಿದ ಜನಪರ ಕಾರ್ಯಗಳು ಶಾಶ್ವತ. ರೈತರಿಗೆ ಬೇಕಿದ್ದ ಯೂರಿಯಾ ಗೊಬ್ಬರಕ್ಕೆ ಬೇವಿನ ಲೇಪಿತ ಯೂರಿಯಾ ಪೂರೈಕೆ ಮಾಡುವ ಮೂಲಕ ಮುಕ್ತ ಮಾರುಕಟ್ಟೆಯಲ್ಲಿ ಯೂರಿಯಾ ಗೊಬ್ಬರದ ದುರ್ಬಳಕೆಗೆ ಕಡಿವಾಣ ಹಾಕಿದ್ರು. ಹಲವು ತಾಂತ್ರಿಕ ದೋಷಗಳಿದ್ದರೂ ಕೂಡ ದೇಶದ ಯಾವುದೇ ಮೂಲೆಯಲ್ಲಿಯೂ ರಸಗೊಬ್ಬರದ ಕೊರತೆಯಾಗದಂತೆ ಅಗತ್ಯ ಕ್ರಮ ಕೈಗೊಂಡರು ಎಂದರು. ಬಹಳಷ್ಟು ಬಡವರ ಪರವಾದಂಥ, ರೈತರ ಪರವಾದಂಥ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದರಲ್ಲಿ ಯಶಸ್ವಿಯಾಗಿದ್ದರು. ರಸಗೊಬ್ಬರ ಖಾತೆ ಸಚಿವರಾಗಿ ಇಡೀ ದೇಶದಲ್ಲಿ ರಸಗೊಬ್ಬರ ಅಭಾವ ಇದ್ದಂಥ ಸಂದರ್ಭದಲ್ಲಿ ರೈತರಿಗೆ ಎಲ್ಲೂ ಕೂಡ ಸಮಸ್ಯೆ ಆಗದಂಗೆ ರಸಗೊಬ್ಬರವನ್ನು ಪೂರೈಕೆ ಮಾಡೋದ್ರಲ್ಲಿ ಅವರ ಕಾರ್ಯದಕ್ಷತೆ, ಅವರ
ರೈತರ ಪರವಾದಂಥ ಕಾಳಜಿ ನಿರೂಪಿಸಿದೆ. ರಸಗೊಬ್ಬರ ಇವತ್ತು ಕೂಡ ಎಲ್ಲೂ ಕೂಡ ದೇಶದಲ್ಲಿ ಅಭಾವ ಇಲ್ಲ. ಜೊತೆಗೆ ಅವರು ಕೇಂದ್ರ ಸಚಿವರಾಗಿದ್ದುಕೊಂಡು ಬಡವರಿಗೆ ಹೃದಯ ಸಂಬಂಧಿ ಕಾಯಿಲೆ ಇರುವಂಥವ್ರಿಗೆ ಸ್ಟೆಂಟ್ಗಳನ್ನ ಬಹಳ ಅತ್ಯಂತ ಕಡಿಮೆ ದರದಲ್ಲಿ ಏನಾದ್ರು ಇವತ್ತು ಸಿಗ್ತಾ ಇದೆ ಅಂತಂದ್ರೆ ಅದಕ್ಕೆ ಅನಂತಕುಮಾರ್ ಜಿಯರವರ ಶ್ರಮ ಬಹಳ ದೊಡ್ಡದು. ಪ್ರತ್ಯೇಕ ಕಾರಣಕರ್ತರು ಸನ್ಮಾನ್ಯ ಅನಂತಕುಮಾರ್ ಜಿಯರವರು. ಅನಂತಕುಮಾರ್ ಜಿಯರವರ ಬಗ್ಗೆ ಹೇಳ್ತಾ ಹೋದ್ರೆ ದಿನಗಟ್ಟಲೆ ಸಾಲಲ್ಲ. ಆದರೂ ಅವರ ದುಃಖ, ಅವರ ಮರಣ ನಮ್ಮೆಲ್ಲರಿಗೂ ಬಹಳ ಅತೀವವಾದಂತಹ ದುಃಖ ತಂದಿದೆ ಅಂತ ಮಾತ್ರ ನಾವೀಗ ಈ ಸಂದರ್ಭದಲ್ಲಿ ಹೇಳಕ್ಕೆ. ಬಿಜೆಪಿ ಮುಖಂಡರಾದ ಮೀಲ್ಸಿನಣ್ಣ, ಕೆ ರಮೇಶ್, ಸತೀಶ್, ದೇವರಾಜು, ರಂಗನಾಥ್ ಇತರರು ಇದ್ದರು. ಟಿಪಟೂರಿನಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮುಖೇನ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ದೇಶಕಂಡ ಅಪ್ರತಿಮ ಸಂಸದೀಯ ಪಟು ಕೇಂದ್ರ ಸಚಿವರಾದ ಅನಂತಕುಮಾರ್ ಅವರ ನಿಧನಕ್ಕೆ ದೇಶಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದು ರಾಜ್ಯ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಗಂಗರಾಜು ತಿಳಿಸಿದರು. ಟಿಪಟೂರಿನಲ್ಲಿ ಕೇಂದ್ರ ಸಚಿವ ಅನಂತಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಿ ಮಾತನಾಡಿದ ಅವರು, ದೇಶಕಂಡ ವಾಗ್ಮಿ ದೇಶದ ಯಾವುದೇ ಕೆಲಸಕ್ಕೆ ಹಿಂದೆ ನೋಡಿದ ವ್ಯಕ್ತಿ ಎಂದರೆ ಅದು ಅನಂತಕುಮಾರ್ ಆಗಿದ್ದು, ಇಂತಹ ವ್ಯಕ್ತಿಯ ಅಕಾಲಿಕ ಮರಣ ಇಡೀ ದೇಶಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಎಂದರು. ಸುಮಾರು 6 ಬಾರಿ ಸಂಸದರಾಗಿ ತಮ್ಮ ಸೇವೆಯನ್ನು ದೇಶಕ್ಕೆ ಕೊಟ್ಟಿದ್ದು, ದಿವಂಗತ ಪ್ರಧಾನಿ ಅಟಲ್ಜಿ ಅವರ ಸರ್ಕಾರದಲ್ಲಿ ಅನೇಕ ನಗರಾಭಿವೃದ್ದಿ ಸಚಿವ ಸ್ಥಾನದಲ್ಲಿ ಇದ್ದು, ಇಂದು ಕೂಡ ಪ್ರಧಾನಿ ನರೇಂದ್ರ ಅವರ ಸಚಿವ ಸಂಪುಟದಲ್ಲಿ ಸಂಸದೀಯ ಸಚಿವರಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಇವರಿಗೆ ಸಲ್ಲತ. ವಿದ್ಯಾರ್ಥಿ ಜೀವನದಲ್ಲಿ ಎಬಿವಿಪಿಯಲ್ಲಿ ಅನೇಕ ಹುದ್ದೆಯಲ್ಲಿ ಇದ್ದು ಇಂದು ರಾಷ್ಟೀಯ ನಾಯಕರಾಗಿ ಹೊರಹೊಮ್ಮಿದ್ದು ಅವರ ಶ್ರಮದ ಪ್ರತಿಫಲವಾಗಿದೆ ಎಂದರು. ಟಿಪಟೂರು ತಾಲೂಕು ಬಿಜೆಪಿ ಅಧ್ಯಕ್ಷ ದಿವಾಕರ್ ಮಾತನಾಡಿ, ದೇಶದಲ್ಲಿ ಬಿಜೆಪಿ 3ನೇ ಸ್ಥಾನದಲ್ಲಿದ್ದ ಪಕ್ಷವನ್ನು ಇಂದು ದೇಶದಲ್ಲಿ ಅತಿದೊಡ್ಡ ಪಕ್ಷವಾಗಿ ಮಾಡಿದವರಲ್ಲಿ ಇವರ ಶ್ರಮವೂ ಇದೆ ಎಂದರೆ ತಪ್ಪಾಗಲಾರದು. ಅಡ್ವಾನಿಯವರ ಮಾನಸ ಪುತ್ರ ಎಂದೇ ಬಿಂಬಿತವಾಗಿದ್ದ ಅವರು, ಕೇಂದ್ರದಲ್ಲಿ ಯಾವುದೇ ಕೆಲಸ ಆಗಬೇಕೆಂದರೆ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ಪ್ರತಿಯೊಬ್ಬರೂ ಅವರ ಮೂಲಕವೇ ತಮ್ಮ ಕೆಲಸವನ್ನು ಮಾಡಿಸಿಕೊಳ್ಳುತ್ತಿದ್ದರಲ್ಲಿ ಅನಂತ್ ಮೊದಲನೆಯವರಾಗಿ ನಿಲ್ಲುತ್ತಿದ್ದರು. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು ಎಂದು ಹಳೆಯ ನೆನಪುಗಳನ್ನು ಸ್ಮರಿಸಿದರು. ಕಾರ್ಯಕ್ರಮದಲ್ಲಿ ಟಿಪಟೂರು ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಗಂಗಾಧರ್, ನಗರಸಭೆ ಸದಸ್ಯರಾದ ಪ್ರಸನ್ನ ಕುಮಾರ್, ಹರಿಬಾಬು ಹಾಗೂ ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಜರಿದ್ದರು. ಶ್ರೀನಿವಾಸಪುರದಲ್ಲಿ ಕೌಶಲ್ಯ ತರಬೇತಿ ನೀಡಲಾಗುತ್ತಿದ್ದು, ಇದರ ಪ್ರಯೋಜನ ಪಡೆಯಲು ಕೋರಲಾಗಿದೆ. ಶ್ರೀನಿವಾಸಪುರದಲ್ಲಿ ವುಮೆನ್ ಅಸೋಸಿಯೇಷನ್ ಆಫ್ ಕರ್ನಾಟಕ ಅವರಿಂದ ಕೌಶಲ್ಯ ಅಭಿವೃದ್ದಿ ಯೋಜನೆಯಲ್ಲಿ ಉಚಿತ ತರಬೇತಿ ನೀಡಲಾಗುತ್ತಿದೆ. ಗ್ರಾಮೀಣ ಭಾಗದ ನಿರುದ್ಯೋಗಿಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ನೆರವಿನಿಂದ ಗ್ರಾಮೀಣ ಕೌಶಲ್ಯ ಯೋಜನೆಯಡಿ ಉಚಿತ ತರಬೇತಿ ನೀಡಲಾಗುವುದು. ಬಡತನ ರೇಖೆಗಿಂತ ಕೆಳಗಿರುವ 18-33 ವರ್ಷದ ವಯೋಮಾನದ ಎಲ್ಲ ನಿರುದ್ಯೋಗಿಗಳಿಗೆ 8 ತಿಂಗಳು ಉಚಿತ ತರಬೇತಿ ನೀಡಿ ತರಬೇತಿ ಪತ್ರಗಳನ್ನು ನೀಡಲಾಗುವುದು. ಈ ತರಬೇತಿಯಲ್ಲಿ 8ನೇ ತರಗತಿಯಿಂದ ಪದವಿಯವರೆಗೆ ವ್ಯಾಸಂಗ ಮಾಡಿರುವ ಮತ್ತು ಅನುತ್ತೀರ್ಣರಾಗಿರುವ ಎಲ್ಲರಿಗೂ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ತರಬೇತಿ ಲಭ್ಯವೆಂದು ಸಂಸ್ಥೆಯ ಅಧ್ಯಕ್ಷೆ ರೇಷ್ಮಾ ತಿಳಿಸಿದರು. ಇದರಲ್ಲಿ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಗವರ್ನಮೆಂಟ್ ಕಡೆಯಿಂದ ಜಾಬ್ ಪ್ಲೇಸ್ಮೆಂಟ್ ಆನ್ ಮೆರಿಟ್ ಬೇಸಿಸ್ ಮೇಲೆ ಇರುತ್ತೆ. 8th to ಡಿಗ್ರಿ ಇನ್ಕಂಪ್ಲೀಟ್ ಆಗಿರಬೇಕು. ಏಜ್ ಬಂದು 18 ಇಯರ್ಸ್ ಇಂದ 33 ಇಯರ್ಸ್ ವರೆಗೂ ಇರಬೇಕು. ಟೋಟಲ್ 8 ಮಂತ್ಸ್ ಟ್ರೈನಿಂಗ್ ಇರುತ್ತೆ. ಟೋಟಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ. ಅಕಾಮಿಡೇಷನ್, ಫುಡ್, ಹೆಲ್ತ್ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಡಿಡಿಯು ಜಿಕೆವೈ ಅಂದ್ರೆ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಅಂತ. ಇದರಲ್ಲಿ ಯಾರೇ ಆಗ್ಲಿ, ಮೇಲ್ ಆಗ್ಲಿ, ಫಿಮೇಲ್ ಆಗ್ಲಿ, ಜೆಂಟ್ಸ್ ಆರ್ ಲೇಡೀಸ್ ಎಲ್ಲರಿಗೂ 33 ಇಯರ್ಸ್ ಒಳಗಡೆ ಇರುವವರಿಗೆ ಟ್ರೈನಿಂಗ್ ಕೊಟ್ಟು ಜಾಬ್ಸ್ ಆಪರ್ಚುನಿಟಿ ಇರುತ್ತೆ. ಈ ಜಾಬ್ಸ್ ದೊಡ್ಡ ದೊಡ್ಡ MNC ಕಂಪನೀಸ್ ಅಂದ್ರೆ ರಿಲಯನ್ಸ್, ಸ್ಮಾರ್ಟ್ಸ್, ಟ್ರೆಂಡ್ಸ್, ಸೂಪರ್ ಮಾರ್ಕೆಟ್ಸ್, ಬಿಗ್ ಬಜಾರ್ಸ್, ನೀಲ್ಗಿರೀಸ್, ಫ್ಯೂಚರ್ ಆಫ್ ಗ್ರೂಪ್ಸ್, ಇನ್ನು ದೊಡ್ಡ ದೊಡ್ಡ MNC ಕಂಪನೀಸ್ ಅಲ್ಲಿ ನಾವು ಜಾಬ್ ಕೊಡಿಸ್ತೀವಿ. ಕೇಫ್ ಕಫೆ ಡೇ ಈ ತರ ಎಲ್ಲರಿಗೂ ಯಾರೇ ಆಗ್ಲಿ ಇಂಟ್ರೆಸ್ಟೆಡ್ ಇರೋರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕಾಂಟ್ಯಾಕ್ಟ್ ನಂಬರ್ಸ್ ಇಲ್ಲಿ ನಾವು ಕೊಟ್ಟಿದ್ದೀವಿ. ನಂದು ಕೊಟ್ಟಿದ್ದೀನಿ, ನನ್ನ ಅಸಿಸ್ಟೆಂಟ್ ಕೊಟ್ಟಿದ್ದೀನಿ. ಆಕ್ಚುಲಿ ಕೋಲಾರ ಡಿಸ್ಟಿಕ್ ಅಲ್ಲಿ ಕೋಆರ್ಡಿನೇಟರ್ ತರ. ದಾಬಸ್ಪೇಟೆಯ ಬಿಲ್ಲಿನ ಕೋಟೆ ಬಳಿ ಹಸು ತುಂಬಿದ್ದ ಕಂಟೈನರ್ ಉರುಳಿ ಬಿದ್ದು 3 ಹಸುಗಳು ಸ್ಥಳದಲ್ಲಿ ಸಾವನ್ನಪ್ಪಿದ.
ಹೆದ್ದಾರಿಯಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಹಸು ತುಂಬಿದ ಕಂಟೈನರ್ ಪಲ್ಟಿಯಾಗಿ ಮೂರು ಹಸುಗಳು ದಾರುಣವಾಗಿ ಸಾವನ್ನಪ್ಪಿರುವ ಘಟನೆ ರಾಷ್ಟೀಯ ಹೆದ್ದಾರಿ 4 ಬಿಲ್ಲಿನಕೋಟೆ ಬಳಿ ನಡೆದಿದೆ. ರಾಷ್ಟೀಯ ಹೆದ್ದಾರಿ 4 ದಬಸ್ಪೇಟೆ ಬಳಿಯ ಬಿಲ್ಲಿನಕೋಟೆ ಬಳಿ ತುಮಕೂರು ಕಡೆಯಿಂದ ಬೆಂಗಳೂರು ಮಾರ್ಗವಾಗಿ ಅಕ್ರಮವಾಗಿ 7 ಹಸುಗಳನ್ನು ತುಂಬಿಕೊಂಡು ಸಾಗಿಸುತ್ತಿದ್ದ ಕಂಟೈನರ್ ಟ್ಯಾಂಕರ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯಲ್ಲಿ ಪಲ್ಟಿ ಹೊಡೆದ ಪರಿಣಾಮ ಕಂಟೈನರ್ಲಿದ್ದ 7 ಹಸುಗಳಲ್ಲಿ 3 ಹಸುಗಳು ದಾರುಣವಾಗಿ ಕುತ್ತಿಗೆಗೆ ಹಗ್ಗ ಬಿಗಿದ ಸ್ಥಿತಿಯಲ್ಲಿ ಸಾವನ್ನಪ್ಪಿವೆ. ಇನ್ನು ಕಂಟೈನರ್ ಮಾಲೀಕ ಘಟನೆ ಸಂಭವಿಸುತ್ತಿದ್ದಂತೆ ಕ್ಯಾಂಟರ್ ಬಿಟ್ಟು ಪರಾರಿಯಾಗಿದ್ದು ಸಾರ್ವಜನಿಕರು ಕಂಟೈನರ್ ಬೀಗ ಹೊಡೆದು ಉಳಿದ 4 ಹಸುಗಳನ್ನು ರಕ್ಷಿಸಿದ್ದಾರೆ. ಇನ್ನು ಈ ಘಟನೆ ದಬಸ್ಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ದಬಸ್ಪೇಟೆ ಪೊಲೀಸರು ಹಾಗೂ ನೆಲಮಂಗಲ ಸಂಚಾರಿ ಪೊಲೀಸರು ಸ್ಥಳಕ್ಕಾಗಮಿಸಿ ರಸ್ತೆಯಲ್ಲಿ ಬಿದ್ದಿದ್ದ ಕಂಟೈನರ್ ಅನ್ನು ಕ್ರೇನ್ನ ಮುಖಾಂತರ ತೆರವುಗೊಳಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳುತ್ತಿದ್ದಾರೆ. ಇನ್ನು ಸ್ಥಳೀಯ ನಿವಾಸಿ ಪಾಂಡುರಂಗ ಹಾಗೂ ದೇವರಾಜ್ ಮಾತನಾಡಿ, ಬೆಳ್ಳಂಬೆಳಿಗ್ಗೆ ರಸ್ತೆಯಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಂಟೈನರ್ ಪಲ್ಟಿಯಾಗಿದೆ. ಈ ಸಂಬಂಧ ಚಾಲಕ ಪರಾರಿಯಾಗಿದ್ದು ಕಂಟೈನರ್ ಒಳಗೆ ಹಸುಗಳು ಒದ್ದಾಡುತ್ತಿದ್ದುದನ್ನು ಗಮನಿಸಿ ಪೊಲೀಸರ ಜೊತೆಗೂಡಿ 4 ಹಸುಗಳನ್ನು ರಕ್ಷಿಸುವಲ್ಲಿ ಸಾಥ್ ನೀಡಿದ್ದೇವೆ. ಇಂತಹ ಅಕ್ರಮ ಹಸುಗಳ ಸಾಗಾಟ ರಾಷ್ಟೀಯ ಹೆದ್ದಾರಿಯಲ್ಲಿ ಬಹುತೇಕ ಇದ್ದು ಪೊಲೀಸರು ಇಂತಹ ವಾಹನಗಳ ತಪಾಸಣೆಗೆ ಮುಂದಾಗಬೇಕಿದೆ ಎಂದರು. ಎಷ್ಟು ಗಂಟೆ ಆಗಿರೋದು ಇದು? ಗಾಡಿ ಅವ್ರು ಯಾರು ಇಲ್ವರಾ? ಇವೆಲ್ಲ ಸಾರ್ವಜನಿಕರು ಏನ್ ಮಾಡುವ ಬಂದು ಪೊಲೀಸರು ಸಾರ್ವಜನಿಕರು ಎಲ್ಲ ಸೇರಿ ಕೆಲಸ ಕಾರ್ಯಗತ ಮಾಡಿ ಶಾಪ್ ಕ್ಲಿಯರ್ ಮಾಡಿ 3 ಜೀವ ಸತ್ತಿದ್ದಾವೆ. ಇನ್ನ 4 ಬರ್ತಿದ್ದಾವೆ. ಟೋಟಲ್ 7 ಹಸು ಇದ್ದು ಕ್ಲಿಯರ್ ಮಾಡಿ. ಗಾಡಿ ಅವ್ರು ಯಾರು ಇಲ್ಲ, ಎಲ್ಲ ಓಡೋಗ್ಬಿಟ್ಟಿದೆ. ಅಪ್ಸೈಡ್ ಆಗಿತ್ತು ಗಾಡಿ, ಅದರಲ್ಲಿ 7 ಹಸು ಇತ್ತು. ಅದ್ರಲ್ಲಿ 3 ಹಸು ಸತ್ತೋಗಿದಾವೆ, 4 ಹಸು ಉಳ್ಕೊಂಡಿದಾವೆ. ಪೊಲೀಸ್ನವರು ನಾವು ಎಲ್ಲ ಸಪೋರ್ಟ್ ಮಾಡ್ಬಿಟ್ಟು ಎತ್ತಿದೀವಿ. ಗಾಡಿ ಅವ್ರು ಯಾರು ಇಲ್ಲ, ಎಲ್ಲ ಓಡೋಗ್ಬಿಟ್ಟಿದೆ. ಬೀಗ ಫುಲ್ ಬೀಗ ಎಲ್ಲ ಓಡೋದು, ನಾವೇ ಎತ್ತಿದ್ದು ಕ್ರೈನ್ ಕರೆಸಿ. ಅವ್ರ ಗಾಡಿ ಅವ್ರು ಯಾರು ಇಲ್ಲ, ಎಲ್ಲ ಓಡೋಗ್ಬಿಟ್ಟಿದೆ. ಎಷ್ಟು ಗಂಟೆ ಸರ್ ಇದಾಗಿದೆ? ಒಂದು 8 ಗಂಟೆ ಸುಮಾರು ಆಗಿತ್ತು. ದೇವರಾಜ್, ರಾಷ್ಟೀಯ ಹೆದ್ದಾರಿಯಲ್ಲಿ ರಾತ್ರಿ ವೇಳೆ ಇಂತಹ ಅಕ್ರಮ ಹಸುಗಳ ಸಾಗಾಣಿಕೆ ಹೆಚ್ಚಾಗಿದ್ದು ಪೊಲೀಸರ ಕಾರ್ಯಾಚರಣೆಯಿಂದ ಇನ್ನು ಮುಂದಾದರೂ ಇಂತಹ ಹಸುಗಳ ರಕ್ಷಣೆಗೆ ಪೊಲೀಸರು ಮುಂದಾಗುವವರೇ ಕಾದು ನೋಡಬೇಕಿದೆ. ಶ್ರೀನಿವಾಸಪುರದಲ್ಲಿ ವಿಜಯಸೇನೆಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಶ್ರೀನಿವಾಸಪುರದಲ್ಲಿ ಕರ್ನಾಟಕ ವಿಜಯ ಸೇನೆಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು. ವಿಧಾನಸಭಾಧ್ಯಕ್ಷ ಕೆಆರ್ ರಮೇಶ್ ಕುಮಾರ್ ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಜಯ ಸೇನೆಯಿಂದ ತಾಲೂಕು ಶಿಕ್ಷಣ ಇಲಾಖೆಯಲ್ಲಿ ಸಾಧನೆ ಮಾಡಿದ ಹಲವು ಶಿಕ್ಷಕರಿಗೆ ಸನ್ಮಾನಿಸಲಾಯಿತು. ಜೊತೆಗೆ ಸಂಘಟನೆ ಮೂಲಕ ಸಮಾಜ ಸೇವೆ ಮಾಡಲು ಸಹಕಾರ ನೀಡಿದ ಹಲವು ರಾಜಕೀಯ ನಾಯಕರು ಹಾಗೂ ಗಣ್ಯರನ್ನ ಸನ್ಮಾನಿಸಲಾಯಿತು. ವಿಜಯ ಸೇನೆಯ ತಾಲೂಕು ಅಧ್ಯಕ್ಷ ಸಂತೋಷ್ ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ರು. ಶ್ರೀನಿವಾಸಪುರದಲ್ಲಿ ಸಮತ ಸೈನಿಕ ತಂಡದ ವೆಂಕಟಸ್ವಾಮಿ ಬರೆದ ನನ್ನಪ್ಪ ಮುನಿಯಪ್ಪ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಶ್ರೀನಿವಾಸಪುರ ತಾಲೂಕಿನ ಮಲ್ಲಗಾನಹಳ್ಳಿ ಗ್ರಾಮದಲ್ಲಿ ದಿವಂಗತ ಮುನಿಯಪ್ಪ ಅವರ ಜ್ಞಾಪಕಾರ್ಥ ಪುಸ್ತಕ ಬಿಡುಗಡೆ ಸಮಾರಂಭ ನಡೆಯಿತು. ಸಮತ ಸೈನಿಕ ದಳದ ರಾಜ್ಯ ಅಧ್ಯಕ್ಷ ವೆಂಕಟಸ್ವಾಮಿ ಸತತವಾಗಿ 40 ವರ್ಷ ತಮ್ಮ ಜೀವನವನ್ನು ಸಮಾಜಕ್ಕೆ ಹಾಗೂ ಅಸ್ಪೃಶ್ಯರ ಹಿತರಕ್ಷಣೆಗಾಗಿ ಮುಡುಪಾಗಿಟ್ಟು ದಲಿತ ನಾಯಕರಾಗಿ ಗುರುತಿಸಿಕೊಂಡಿದ್ದರು. ಈಗ ನನ್ನಪ್ಪ ಮುನಿಯಪ್ಪ ಎಂಬ ಪುಸ್ತಕವನ್ನು ನಮ್ಮ ತಂದೆ ಮುನಿಯಪ್ಪನವರ ಸಂಘಟಿತ ಕಾರ್ಯ ಉನ್ನತ ಕೆಲಸಗಳ ಹಿನ್ನೆಲೆಯಲ್ಲಿ ಕೆಲ ವಿಷಯಗಳನ್ನು ದಾಖಲಿಸಿದ್ದಾರೆ. ವೆಂಕಟಸ್ವಾಮಿ ಅವರೇ ಸ್ವಂತ ತಂದೆಯನ್ನ ನೆನಪಿಸುವ ಜೊತೆ ಎಲ್ಲ ತಂದೆಯರನ್ನ ನೆನಪಿಸಿಕೊಳ್ಳುವ ನಿಟ್ಟನಲ್ಲಿ ನನ್ನಪ್ಪ ಮುನಿಯಪ್ಪ ಎಂಬ ಪುಸ್ತಕವನ್ನ ಬರೆದಿದ್ದಾರೆ. ರಾಜ್ಯದ ಹಲವು ಹಿರಿಯ ನಾಯಕರು ಹಾಗೂ ದಲಿತ ಸಂಘದ ಅಧ್ಯಕ್ಷರ ಸಮ್ಮುಖದಲ್ಲಿ ಕೋಡಿಹಳ್ಳಿ ರಾಮಪ್ಪ ಪುಸ್ತಕ ಬಿಡುಗಡೆ ಮಾಡಿದ್ರು. ಈ ಸಂದರ್ಭದಲ್ಲಿ ವೆಂಕಟಪ್ಪ ಮಾತನಾಡಿ, ತಮ್ಮ ತಂದೆಯನ್ನ ನೆನಪಿಸಿಕೊಳ್ಳುವ ನಿಟ್ಟನಲ್ಲಿ 18 ವರ್ಷಗಳಿಂದ ಹಲವು ಕಾರ್ಯಕ್ರಮಗಳನ್ನ ಮಾಡುತ್ತಾ ಬಂದಿದ್ದೇನೆ. ಈ ಬಾರಿ ನಮ್ಮ ತಂದೆಯವರ ಕೆಲ ವಿಷಯಗಳನ್ನ ಗಣನೆಗೆ ತೆಗೆದುಕೊಂಡು ತಾವೇ ಖುದ್ದಾಗಿ ಪುಸ್ತಕ ಬರೆದು ಬಿಡುಗಡೆ ಮಾಡುತ್ತಿರುವುದಾಗಿ ತಿಳಿಸಿದರು. ನನ್ನ ಹುಟ್ಟೂರಾಗಿರ್ತಕ್ಕಂಥ ಮಲಗಾನಹಳ್ಳಿಯಲ್ಲಿ ನಮ್ಮ ತಂದೆ ಮುನಿಯಪ್ಪ ಅವರ 18ನೇ ವಾರ್ಷಿಕ ಪುಣ್ಯಸ್ಮರಣೆ ಅಂಗವಾಗಿ ಬಿಡುಗಡೆ ಮಾಡಿರ್ತಕ್ಕಂಥ ನಾನೇ ಬರೆದಿರ್ತಕ್ಕಂಥ ಪುಸ್ತಕ ನನ್ನಪ್ಪ ಮುನಿಯಪ್ಪ. ಈ ಪುಸ್ತಕದ ಬಿಡುಗಡೆ ಸಮಾರಂಭಕ್ಕೆ ಇವತ್ತು ಸಾಹಿತಿಗಳಾಗಿರ್ತಕ್ಕಂಥ ಕೋಟಿಗಾನಹಳ್ಳಿ ರಾಮಯ್ಯ, ಬೆಂಗಳೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಸುಮಿತ್ರ ಮತ್ತು ಎಲ್ಲ ನಮ್ಮ ದಲಿತ ಸಂಘಟನೆಗಳ ಮುಖಂಡರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಅವರಿಗೆ ನನ್ನ ಕುಟುಂಬದ ಪರವಾಗಿ ನನ್ನ ಪರವಾಗಿ ನಾನು ಅವರೆಲ್ಲರಿಗೂ ಕೂಡ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೋರಾಟಗಾರರು
ಇಂಥ ತಮ್ಮ ಮನೆಗಳ ಆತ್ಮಕಥನಗಳನ್ನು ಬರೆಯೋದ್ರ ಮೂಲಕ ಒಂದು ದೊಡ್ಡ ದಲಿತ ಜಗತ್ತನ್ನು ಅನಾವರಣ ಮಾಡತಕ್ಕಂಥ ಒಂದು ಕೆಲಸ ಸಾಧ್ಯ ಆಗಬೇಕು. ಈ ವೇಳೆ ಹಲವು ದಲಿತ ಮುಖಂಡರು ಭಾಗವಹಿಸಿದ್ರು. ಮದಲೂರು ಕೆರೆಗೆ ಹೇಮವತಿ ನೀರು ಹರಿಸಬೇಕೆಂದು ಆಗ್ರಹಿಸಿ ರೈತ ಸಂಘದ ಕಾರ್ಯಕರ್ತರು ಶಿರಾದಲ್ಲಿ ಪ್ರತಿಭಟನೆ ನಡೆಸಿದರು. ಶಿರಾ ತಾಲೂಕಿನ ಮದಲೂರು ಕೆರೆಗೆ ಹೇಮವತಿ ನೀರು ಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಳ್ಳಂಪಳ್ಳ ಕೆರೆಯಿಂದ ಮದಲೂರು ಕೆರೆಗೆ ನೀರು ಹರಿಸಲು 65 ಕೋಟಿ ವೆಚ್ಚದಲ್ಲಿ ನಾಲೆ ನಿರ್ಮಾಣ ಮಾಡಿದ್ದು ಈ ಬಾರಿ ಹೇಮವತಿ ಜಲಾಶಯ ಭರ್ತಿಯಾಗಿದ್ದರೂ ಸಹ ಇದುವರೆಗೂ ಒಂದು ತುಟ್ಟು ನೀರನ್ನು ಹರಿಸಿಲ್ಲ. ಮಳೆ ಇಲ್ಲದೆ ಕುಡಿಯುವ ನೀರಿಗೆ ಸಹ ತೊಂದರೆಯಾಗುತ್ತಿದ್ದು ರೈತ ಸಂಘ ನಡೆಸಿದ ಪ್ರತಿಭಟನೆಗೆ ಭಾರತೀಯ ಜೀವ ವಿಮಾ ಪ್ರತಿನಿಧಿಗಳ ಸಂಘ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ನಗರದ ಪ್ರವಾಸಿ ಮಂದಿರದ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಗೆ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ನಂತರ ತಾಲೂಕು ಕಚೇರಿವರೆಗೆ ಮೆರವಣಿಗೆ ನಡೆಸಿದರು. ತಾಲೂಕು ಕಚೇರಿಯ ಮುಂದೆ ನಡೆದ ಬಹಿರಂಗ ಸಭೆಯಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯರೈತ ಸಂಘದ ರಾಜ್ಯಾಧ್ಯಕ್ಷ ಕೆಟಿ ಗಂಗಾಧರ್ ಮಾತನಾಡಿ, ಬಯಲುಸೀಮೆ ಪ್ರದೇಶದಲ್ಲಿ ನೀರಾವರಿ ಯೋಜನೆಗಳನ್ನು ಜಾರಿಗೊಳಿಸಲು ಇದುವರೆಗೂ ಆಡಳಿತ ನಡೆಸಿದ ಸರ್ಕಾರಗಳು ವಿಫಲವಾಗಿವೆ. ಬರದಿಂದಾಗಿ ಇಲ್ಲಿ ಕುಡಿಯುವ ನೀರಿಗೆ ಸಹ ಜನತೆ ಸಂಕಷ್ಟ ಪಡುತ್ತಿದ್ದರೂ ಸಹ ಇದುವರೆಗೂ ಮದಲೂರು ಕೆರೆಗೆ ನೀರು ಹರಿಸದ ಮಲತಾಯಿ ಧೋರಣೆ ಅನುಸರಿಸಲಾಗುತ್ತಿದೆ. ತಕ್ಷಣ ನೀರು ಹರಿಸದಿದ್ದರೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ರು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಾಗಿತ್ತು. ರೈತರು ಬರಗಾಲದ ಬವಣಿಯಲ್ಲಿ ರೈತರು ಬಹಳ ಅತಂತ್ರವಾಗಿದ್ದಾರೆ. ಸಂಖ್ಯೆ ಮುಖ್ಯ ಅಲ್ಲ, ಚಳುವಳಿ ಮುಖ್ಯ. ಸರ್ಕಾರ, ಕುಮಾರಸ್ವಾಮಿ ಮುಖ್ಯಮಂತ್ರಿ, ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಕೂಡಲೇ ಹೇಮಾವತಿ ನೀರನ್ನು ಈ ಶಿರಾ ಭಾಗದ ಕೆರೆಗಳಿಗೆ ಕುಡಿಲಿಕ್ಕೆ ನೀರು ಈ ನೀರಿನ ಅಲೋಕೇಶನ್ ಆಗಿದೆ. 0.9 TMC ನೀರು ಶಿರಾ ಭಾಗಕ್ಕೆ ಅಲೋಕೇಶನ್ ಆಗಿದ್ರೂ ಕೂಡ ನೀರಿನ ಬಳಕೆಯನ್ನು ಅಲಾಮಾಟ್ ಆಗಿದ್ರೂ ಕೂಡ ಸರ್ಕಾರ ಆ ನೀರನ್ನು ಬಳಸಿ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಬಡಕಲಪುರ ನಾಗೇಂದ್ರ, ಮಾಲಿ ಪಾಟೀಲ್, ರಾಮಸ್ವಾಮಿ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು, ನಿವೃತ್ತ ಎಂಜಿನಿಯರ್ ಜಯರಾಮಯ್ಯ, ಎಸ್ ಜಗದೀಶ್, ಬಿಸಿ ಉಮೇಶ್, ಸಕ್ಕರ ನಾಗರಾಜ್ ಇದ್ದರು. ತ್ಯಾಮಗೊಂಡ್ಲುವಿನಲ್ಲಿ ಆಟೋ ಚಾಲಕರ ಮತ್ತು ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ತ್ಯಾಮಗೊಂಡ್ಲುವಿನ ದೇವರಾಜ್ ಮಾದಲಿಯ ವೃತ್ತದಲ್ಲಿ ಚಿರಜ್ಯೋತಿ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದಿಂದ ಸಮರ್ಪದ 63ನೇ ಕನ್ನಡ ರಾಜ್ಯೋತ್ಸವ ಆಚರಿಸಿ ಕನ್ನಡಾಂಬೆಗೆ ನಮನ ಸಲ್ಲಿಸಿದರು. ತ್ಯಾಮಗೊಂಡ್ಲುವಿನ ದೇವರಾಜ್ ಮಾದಲಿಯ ವೃತ್ತದಲ್ಲಿ ಚಿರಜ್ಯೋತಿ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘಟನೆಯಿಂದ ಸಂಭ್ರಮದ 63ನೇ ಕನ್ನಡ ರಾಜ್ಯೋತ್ಸವ ಆಚರಿಸಿ ಸಾರ್ವಜನಿಕರಿಗೆ ಸಿಹಿ ಹಾಗೂ ಅನ್ನದಾಸೋಹ ಮಾಡುವ ಮೂಲಕ ಕನ್ನಡಾಂಬೆಗೆ ನಮನ ಸಲ್ಲಿಸಿದರು. ಧ್ವಜಾರೋಹಣವನ್ನು ತ್ಯಾಮಗೊಂಡ್ಲು ಪೊಲೀಸ್ ಠಾಣೆಯ ಎಎಸ್ಐ ಶಂಕರಲಿಂಗಯ್ಯ ನೆರವೇರಿಸಿದರು. ನಂತರ ಮಾತನಾಡಿದ ಆಟೋ ಚಾಲಕರ ಸಂಘದ ಉಪಾಧ್ಯಕ್ಷ ರವಿಕುಮಾರ್, ಕನ್ನಡ ಎಂಬುದು ಕನ್ನಡಿಗರಲ್ಲಿ ಒಂದು ದಿನದ ಆಚರಣೆಯಾಗಬಾರದು. ಕನ್ನಡದ ಸಂಸ್ಕೃತಿ ಹೊರ ದೇಶದಲ್ಲಿಯೂ ಸಹ ಬಹಳಷ್ಟು ಹೆಸರುವಾಸಿಯಾಗಿದೆ. ನಮ್ಮ ನಾಡಿನ ಜಲ ನಾಡುನುಡಿಯ ಬಗ್ಗೆ ಪ್ರತಿಯೊಬ್ಬರೂ ಸಹ ಗೌರವ ನೀಡಬೇಕು. ನಮ್ಮ ತ್ಯಾಮಗೊಂಡ್ಲುವಿನಲ್ಲಿ ಪ್ರತಿ ವರ್ಷದಂತೆ ಆಟೋ ಚಾಲಕರು ಹಾಗೂ ಮಾಲೀಕರೆಲ್ಲರೂ ಒಗ್ಗೂಡಿ ಕನ್ನಡಾಂಬೆಗೆ ನಮನ ಸಲ್ಲಿಸಿ ನಾಡು ನುಡಿ ನೆಲ ಜಲ ಹೋರಾಟದಲ್ಲಿ ನಾವೆಲ್ಲರೂ ಒಂದಾಗಿರ್ತೇವೆ ಎಂದರು. ಜೈ ಕರ್ನಾಟಕ ಮಾತಾಗೆ ನಮಿಸುತ್ತಾ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಆಟೋ ಚಾಲಕರೆಲ್ಲ ಸೇರಿ ಒಗ್ಗಟ್ಟಿನಿಂದ ಸುತ್ತಮುತ್ತಲಿನ ನಿಲ್ದಾಣದ ಆಟೋ ಚಾಲಕರೆಲ್ಲ ಸೇರಿ ಒಮ್ಮತದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಮತ್ತು ನಾಡು ನುಡಿ ನೆಲ ರಕ್ಷಣೆಗೆ ನಾವು ಯಾವಾಗಲೂ ಸದಾ ಸಿದ್ಧರಾಗಿರ್ತೇವೆ ಅಂತ ಇಲ್ಲಿ ನಾವು ನಾಡ ಹಬ್ಬನ ಆಚರಿಸೋ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಊರಿನ ಗಣ್ಯ ವ್ಯಕ್ತಿಗಳ ಸಹಕಾರ ಮತ್ತು ಊರಿನ ಪ್ರಮುಖರೆಲ್ಲ ನಮಗೆ ಸಹಕಾರ ಕೊಟ್ಟು ಅತಿ ವಿಜೃಂಭಣೆಯಿಂದ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಧ್ವಜಾರೋಹಣವನ್ನು ನಮ್ಮ ಪೊಲೀಸ್ ಇಲಾಖೆ. ಈ ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಕಿಟ್ಟಪ್ಪ, ಉಪಾಧ್ಯಕ್ಷರಾದ ರವಿಕುಮಾರ್, ಖಜಾಂಚಿ ಭಾರತಿ, ರಾಜೇಶ್, ಸೋಮಶೇಖರ್, ಕೃಷ್ಣಪ್ಪ, ವಿಜಯ್ ಹಾಗೂ ಚಿರಜ್ಯೋತಿ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗುಬ್ಬಿಯ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ನವೆಂಬರ್ 15-18 ಜೀವಿತ ನೃತ್ಯೋತ್ಸವ ನಡೆಯಲಿದೆ. ಡಾ ಗುಬ್ಬಿ ವೀರಣ್ಣ ಟ್ರಸ್ಟ್ನಿಂದ ನವೆಂಬರ್ 15-18 ಪಟ್ಟಣದ ಡಾ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಜೀವಿತ ನೃತ್ಯೋತ್ಸವ ಏರ್ಪಡಿಸಲಾಗಿದೆ ಎಂದು ಟ್ರಸ್ಟ್ ಸದಸ್ಯ ರಾಜೇಶ್ ಗುಬ್ಬಿ ತಿಳಿಸಿದರು.
ಗುಬ್ಬಿ ಪಟ್ಟಣದ ಡಾ ಗುಬ್ಬಿ ವೀರಣ್ಣ ರಂಗಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ರಂಗ ದಿಗ್ಗಜ ಡಾ ಗುಬ್ಬಿ ವೀರಣ್ಣರವರ ರಂಗ ಪರಂಪರೆ ಮುಂದುವರೆಸಿಕೊಂಡು ಹೋಗುವ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಸ್ಥಾಪಿಸಿರುವ ಟ್ರಸ್ಟ್ ಇದುವರೆಗೆ ಗುಬ್ಬಿಯಲ್ಲಿ ಹವ್ಯಾಸ ನಾಟಕೋತ್ಸವ, ಪೌರಾಣಿಕ ನಾಟಕೋತ್ಸವ, ಮಕ್ಕಳ ನಾಟಕೋತ್ಸವ ಹಾಗೂ ಜಾನಪದ ನಾಟಕೋತ್ಸವಗಳನ್ನು ಯಶಸ್ವಿಯಾಗಿ ನಡೆಸಿದ. ಅದರಂತೆ ಇದೇ ತಿಂಗಳ 15ರಂದು ಸಂಜೆ 6:30 ಉದ್ಘಾಟನಾ ಸಮಾರಂಭವೊಂದು ಸತ್ಯನಾರಾಯಣರಾಜು ಅವರಿಂದ ಭರತನಾಟ್ಯ ನಡೆಯಲಿದೆ. ಅದೇ ರೀತಿ 16, 17, 18ರಂದು ವಿವಿಧ ಕಾರ್ಯಕ್ರಮ ಜರುಗಲಿದ್ದು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಾಟಕೋತ್ಸವ ಯಶಸ್ವಿಗೊಳಿಸಿಕೊಡಬೇಕಾಗಿ ಕೋರಿದರು. ಈ ವರ್ಷ ಒಂದು ರಾಷ್ಟ್ರೀಯ ನೃತ್ಯೋತ್ಸವವನ್ನು ಈ ತಿಂಗಳ 15ರಿಂದ 18ನೇ ತಾರೀಕುವರೆಗೂ ಆಯೋಜನೆ ಮಾಡಿದ್ದೇವೆ. 15ನೇ ತಾರೀಕು ಸತ್ಯನಾರಾಯಣ ರಾಜುರವರ ರಾಮಕಥಾ ಒಂದು ನೃತ್ಯ ರೂಪಕ ಇರ್ತದೆ. ಎರಡನೇ ದಿನ ಉಷಾದಾತರವರು, ವಿಶೇಷವಾಗಿ ಉಷಾದಾತರವರು ಭರತನಾಟ್ಯ, ಕೂಚುಪುಡಿ, ಕಥಕ್ಕಳಿ, ಟೆಂಪಲ್ ಡ್ಯಾನ್ಸ್, ದೇವಾಲಯ ನೃತ್ಯ, ಈ ರೀತಿ ಹಲವಾರು ನೃತ್ಯಗಳನ್ನು ಮಾಡ್ತಾರೆ. ಈ ಉಷಾದಾತರವರು ಎರಡನೇ ದಿನ ಒಂದು ನೃತ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಅಜಯ್ ಕುಮಾರ್ ಸಿಂಗ್, ಮತ್ತು ಅನಿಲ್ ಅಯ್ಯರ್, ಕುಮಾರಿ ಶ್ರಾವ್ಯ, ವೈಜಯಂತಿ ಕಾಶಿ ಇವ್ರ ತಂಡ, ಇವರೆಲ್ಲರೂ ನೃತ್ಯಗಳನ್ನು 4 ದಿನ ನಡೆಸ್ಕೊಡ್ತಾರೆ. ಕೊನೆ ದಿನ ಸಮಾರೋಪದಲ್ಲಿ ವೈಜಯಂತಿ ಕಾಶಿ ಅವರ ನೃತ್ಯ ಇರ್ತದೆ. ಈ ಒಂದು ನೃತ್ಯ ಸಮಾರಂಭಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಸಕ್ತರು ಭಾಗವಹಿಸಿ ಈ ಒಂದು ಉತ್ಸವವನ್ನು ಯಶಸ್ವಿಗೊಳಿಸಬೇಕು. ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ಕಲಾಸಕ್ತರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ನಾನು ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ನ ಪರವಾಗಿ ಕೇಳಿಕೊಳ್ತೇನೆ. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.